ಗೈಸ್, ನಾನು ಅಚ್ಯುತು. ಹಾಯ್ ಗೈಸ್, ನಾನು ದಕ್ಷು. ಗೈಸ್, ಇವತ್ತು ನಾವು ಕುನಾಯಿ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ, ಬನ್ನಿ. ಗೈಸ್, ಫಸ್ಟು ಒಂದು ಎ ಫೋರ್ ಶೀಟ್ ತಗೋ. ಓಕೆ ಗೈಸ್, ಈಗ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ, ಆಮೇಲೆ ಕಟ್ ಮಾಡ್ಕೊಳ್ಳಿ. ಹಾಫು ಎ ಫೋರ್ ಶೀಟಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಗೈಸ್. ಈ ಥರ ಅದಾದ್ಮೇಲೆ ಕಟ್ ಮಾಡ್ಕೊಳ್ಳಿ, ಕಟ್ ಆದ್ಮೇಲೆ ತೋರಿಸ್ತೀವಿ. ಗೈಸ್, ಈ ಥರ ಕಟ್ ಮಾಡ್ಕೊಳ್ಳಿ ಗೈಸ್. ಆಗಿದೆ ನಂದು ಕಟ್ಟು. ಗೈಸ್, ನಂದು ಆಗಿದೆ. ಈ ಒಂದು ಪೇಪರ್ ಸೈಡಿಗೆ ಇಡಿ ಗೈಸ್. ಈಗ ಈ ಥರ ಫೋಲ್ಡ್ ಮಾಡಿ ಗೈಸ್. ಈ ಥರ ನೋಡಿ, ಈ ಥರ ಇಟ್ಕೊಂಡಿರ್ತೀರಿ ಅಲ್ವಾ ನೀವು. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಗೈಸ್. ಫೋಲ್ಡ್ ಆದ್ಮೇಲೆ ತೋರಿಸ್ತೀವಿ ಗೈಸ್. ನಮ್ಮಿಬ್ಬರದ್ದು ಫೋಲ್ಡ್ ಆಗಿದೆ ಗೈಸ್. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಈ ಥರ ಮಾಡ್ಕೋಬೇಕು. ಈ ಥರ ಗೈಸ್ ನೋಡಿ, ಈ ಥರ ಎರಡು ಸೈಡ್ ಮಾಡ್ಕೋಬೇಕು. ಇಲ್ಲಿ ಒಂದು, ಈ ಕಡೆ ಸೈಡು ಒಂದು. ಗೈಸ್, ಎರಡು ಸೈಡ್ ಫೋಲ್ಡ್ ಆಗಿದೆ. ಮತ್ತು ಇನ್ನೊಂದು ಸೈಡ್ ಈ ಥರ ಫೋಲ್ಡ್ ಮಾಡ್ಕೋಬೇಕು ಗೈಸ್. ಈ ಥರ ಇರಿ ಗೈಸ್, ಇಲ್ಲಿ ಲೇಬಲ್ ಮಾಡ್ಕೊತೀನಿ ನಾನು ಗೈಸ್. ಅವ್ನು ಮಾಡ್ಕೊಳ್ಳಿ ಗೈಸ್ ನೋಡಿ, ಈ ಥರ ಆಗಬೇಕದು. ಅವ್ನು ಮಾಡ್ಕೊಳ್ಳಿ, ಅವ್ನು ಮಾಡ್ಕೊಂಡಾದ್ಮೇಲೆ ತೋರಿಸ್ತೀವಿ ಗೈಸ್. ನಂದು ಇವಾಗ ಫೋಲ್ಡ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಇದಿದೆ ಅಲ್ವಾ, ಉಲ್ಟಾ ಹೊಡೆಸ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ಗೈಸ್. ಆಗಲೇ ಯಾವ ಥರ ಫಸ್ಟ್ ಸ್ಟೆಪ್ ಫೋಲ್ಡ್ ಮಾಡ್ಕೊಂಡಿದ್ರಲ್ಲ ಗೈಸ್, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಉಲ್ಟಾ ಸೈಡು, ತೆಳಗಡೆ ಸೈಡು ಗೈಸ್ ನೋಡಿ, ಈ ಥರ ಆಗತ್ತೆ. ಈ ಥರ ಆಗಬೇಕದು ನೋಡಿ ಗೈಸ್. ಅವ್ನು ಮಾಡ್ಕೊಳ್ಳಿ ಗೈಸ್ ನೋಡಿ, ಈ ಥರ. ಆಮೇಲೆ ನೆಕ್ಸ್ಟು ಗೈಸ್, ಈ ಥರ ಫೋಲ್ಡ್ ಮಾಡಿಕೊಂಡು ಗೈಸ್, ಇದು ಹಾ ಈ ಥರ ಫೋಲ್ಡ್ ಮಾಡ್ಕೊಂಡು ಗೈಸ್. ಈ ಥರ ಇತ್ತಲ್ವಾ, ಇವಾಗ ಈ ಥರ ಫೋಲ್ಡ್. ಓಕೆ ಗೈಸ್, ಈ ಥರ ಆಗಬೇಕದು. ಈ ಥರ ಆಯಿತು. ಇನ್ನೂ ಒಂದು ಈ ಥರ ಮಾಡ್ಕೊಳ್ಳಿ ಗೈಸ್. ನಾವು ಇನ್ನೊಂದು ಪಕ್ಕಕ್ಕೆ ಇಟ್ಟಿದ್ರಲ್ಲ ಗೈಸ್, ಅದು ಆ ಥರ ಮಾಡ್ಕೊಳ್ಳಿ. ಹಾಂ, ನಾವು ಮಾಡಿಬಿಟ್ಟು ತೋರಿಸ್ತೀವಿ ನಿಮಗೆ. ಸೇಮ್ ಸ್ಟೆಪ್ ಎಲ್ಲ ಗೈಸ್. ಗೈಸ್, ಇಬ್ಬರದ್ದು ಎರಡೆರಡು ಆಗಿದೆ ಗೈಸ್. ಈ ಥರ ಆಗಬೇಕು. ಎರಡು ಸೇಮ್ ಸ್ಟೆಪ್ ಮಾಡಿ ಗೈಸ್. ಫಸ್ಟ್ ಒನ್ ನೀವು ಯಾವ ಥರ ಮಾಡಿರ್ತೀರಲ್ಲ ಆ ಥರ ಸೆಕೆಂಡ್ ಒನ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇವಾಗ ನೀವು ಈ ಥರ ಸ್ವಲ್ಪ ತೆಗೀರಿ. ಈ ಥರ ಒಂದರ ಮೇಲೆ ಈ ಥರ ಒಂದು ಹಾಕಿ ಗೈಸ್. ನಾವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಒಂದು ನಿಮಿಷ ಗೈಸ್. ಇವಾಗ ಈ ಥರ ಬಿಚ್ಚಿಟ್ಕೊಳ್ಳಿ. ಇವಾಗ ಈ ಥರ ಇದ್ರ ಮೇಲೆ ಇದನ್ನ ಇಡಿ ಗೈಸ್, ಕರೆಕ್ಟಾಗಿ ಇಡಿ ಇದನ್ನ. ಈ ಥರ ಇಟ್ರಿ ಅಲ್ವಾ, ಕರೆಕ್ಟಾಗಿ ಇಟ್ಕೊಳ್ಳಿ ಗೈಸ್. ಆಮೇಲೆ ಈ ಥರ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ ಗೈಸ್. ಆಮೇಲೆ ಇದನ್ನ ಮತ್ತೆ ಫೋಲ್ಡ್ ಮಾಡಿ, ಈ ಥರ ಅದರ ಮೇಲೆ ಹಾಕಿ ಗೈಸ್. ಹಾಂ ಗೈಸ್, ಇಲ್ಲಿ ಗ್ಯಾಪ್ ಈ ಥರ ಬರಬಾರ್ದು ಗೈಸ್. ಗೈಸ್ ಬಂದ್ರೇನೋ ಓಕೆ. ಇವಾಗ ಇದನ್ನು ಅಂಟಿಸ್ಬೇಕು ಗೈಸ್, ಇಲ್ಲಿ ಗಮ್ ಹಾಕಬೇಕು ಗೈಸ್. ಹಾಂ ಗೈಸ್, ನಿಮ್ಮ ಹತ್ರ ಯಾವ ಗಮ್ ಇದೆ ಯಾವ್ದಾರು ಹಾಕ್ಬೋದು ಗೈಸ್. ಇವಾಗ ನಾವು ಫೆವಿಕಾಲ್ ಯೂಸ್ ಮಾಡ್ತಾ ಇದ್ದೀವಿ ಗೈಸ್. ನಾವು ಅಂಟಿಸಿದ್ಮೇಲೆ ತೋರಿಸ್ತೀವಿ ಗೈಸ್. ಇಬ್ಬರದು ಅಂಟಿಸ್ಕೊಂಡಾಗಿದೆ. ಈ ಥರ ಯಾರೋ ಥರ ಆಗ್ಬೇಕು ಗೈಸ್. ಆಮೇಲೆ ಇಲ್ಲಿ ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಇಡಬೇಕು ಗೈಸ್. ಈ ಥರ ಇಲ್ಲಿ ನೀವು ಈ ಥರ ಲೆವೆಲ್ ಮಾಡ್ಕೋಬೋದು. ಈ ಥರ ಗೈಸ್, ಈ ಥರ ಗ್ಯಾಪ್ ಹೋಲ್ ಇಡಬೇಕು. ಹಾಂ ಓಕೆ ಗೈಸ್. ಇನ್ನೊಂದು ಪೇಪರ್ ಇದೆ ಅಲ್ವಾ, ಅದನ್ನು ತೊಗೊಳ್ಳಿ ಗೈಸ್. ಈ ಥರ ರೋಲ್ ಮಾಡಿ ಗೈಸ್. ಇಲ್ಲ ಅಂದರೆ ನೀವು ಒಂದು ಪೆನ್ಸಿಲ್ ಇಟ್ಟು ರೋಲ್ ಮಾಡ್ಬೋದು, ರಾಡ್ ಇಟ್ಟು ಏನಾದರೂ ಇಟ್ಟು ರೋಲ್ ಮಾಡ್ಬೋದು. ಅಂದರೆ ಅದು ಸ್ಕಿನ್ ಆಗುತ್ತೆ ಗೈಸ್. ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಬೋದು. ಅದು ನೀವು ರೋಲ್ ಯಾವ ಥರ ಆದರೂ ಮಾಡ್ಕೊಳ್ಳಿ. ಓಕೆ ಗೈಸ್, ನಾವು ರೋಲ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀವಿ ಗೈಸ್. ಇಬ್ಬರದು ರೋಲ್ ಆಗಿದೆ. ಈಗ ಗೈಸ್, ಇದು ನೀವು ಯಾರೋ ಮಾಡಿದ್ದೀರಲ್ಲ ಅಲ್ಲಿ, ನಾನು ಏನು ಹೇಳಿದೆ ನಿಮಗೆ, ಇಲ್ಲಿ ಒಂದು ಗ್ಯಾಪ್ ಇರಬೇಕು ನೀವು ಅಂತ ಹೇಳಿದೆಲ್ಲ. ಆ ಗ್ಯಾಪ್ ಒಳಗಡೆ ಈ ರಾಡ್ನ ಹಾಕ್ಬೇಕು ಗೈಸ್. ಆಮೇಲೆ ಈ ಥರ ಒತ್ತಿ ಇಲ್ಲಿ ಗಮ್ ಹಾಕ್ಬಿಡ್ಬೇಕು ಗೈಸ್. ನಾವು ಗಮ್ ಹಾಕಿದ್ಮೇಲೆ ತೋರಿಸ್ತೀವಿ. ಓಕೆ ಗೈಸ್, ಗೈಸ್ ಇಬ್ಬರದು ಅಂಟಿಸ್ಕೊಂಡಾಗಿದೆ ಗೈಸ್. ನೀವು ಈಸಿ ಆ್ಯಂಡ್ ಸಿಂಪಲ್ ಎರಡೇ ಎರಡು ಪೇಪರಲ್ಲಿ ಮಾಡ್ಬೋದು ಗೈಸ್. ಓಕೆ ಗೈಸ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಬಾಯ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.